ನಾನು ನಿಮ್ಮ ಭೂಮಿಕಾ ಗಾಂಧಿ ಅಮೋಗ್ವಾರ್ತೆಗೆ ಸ್ವಾಗತ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಸದಾ ಜಾತಿ ಧರ್ಮಗಳ ಭೇದವಿಲ್ಲದೆ ಜನತೆಯ ಸೇವೆ ಮಾಡುತ್ತಾ ತಾಲೂಕಿನಲ್ಲಿ ಹೊಸ ಭರವಸೆಯ ಅಲೆ ಸೃಷ್ಟಿಸಿರುವ ಎಬಿಡಿ ಗ್ರೂಪ್ ಸಂಸ್ಥಾಪಕರು ಹಾಗೂ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಗೌಡರವರ ಸೇವೆ ಪ್ರತಿನಿತ್ಯ ನಡೆಯುತ್ತಲೇ ಇದೆ. ಇನ್ನು ಪವಿತ್ರ ರಂಜಾನ್ ಹಬ್ಬದ ಪ್ರಯುಕ್ತ ತಾಲೂಕಿನಾದ್ಯಂತ 25,000 ಮುಸ್ಲಿಂ ಕುಟುಂಬಗಳಿಗೆ ಹಬ್ಬದ ವಿಶೇಷ ದಿನಸಿ ಕಿಟ್ ವಿತರಿಸಿ ನೆರವಾಗಿದ್ದಾರೆ. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ಸಾವಿರ ಮುಸ್ಲಿಂ ಕುಟುಂಬಗಳಿಗೆ ಉಚಿತ ದಿನಸಿ ಕಿಟ್ ನೀಡಿದ ಧೀಮಂತ ನಾಯಕ. 2.5 ಕೋಟಿಯಲ್ಲಿ ರಂಜಾನ್ ಪ್ರಯುಕ್ತ ದಿನಸಿ ಕಿಟ್ ವಿತರಿಸಿದ ರಾಜೀವ್ ಗೌಡ. ಹೌದು ವೀಕ್ಷಕರೇ, ಒಂದು ಸರ್ಕಾರ ಮಾಡುವ ಜನಪರ ಯೋಜನೆಯನ್ನ ರೂಪಿಸುತ್ತಾ ಕ್ಷೇತ್ರದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ಸೇವೆ ಮಾಡುತ್ತಿರುವ ರಾಜೀವ್ ಗೌಡರಿಗೆ ಜನರಿಂದ ಅಭೂತಪೂರ್ವ ಬೆಂಬಲ ಸಿಕ್ಕಿದೆ. ಕ್ಷೇತ್ರದಲ್ಲಿ ಸುಮಾರು 2.5 ಕೋಟಿ ರೂ ವೆಚ್ಚದಲ್ಲಿ ತಾಲೂಕಿನಾದ್ಯಂತ ಮುಸ್ಲಿಂ ಸಮುದಾಯದ ಕುಟುಂಬಗಳಿಗೆ ರಂಜಾನ್ ಹಬ್ಬದ ಪ್ರಯುಕ್ತ ದಿನಸಿ ಕಿಟ್ ವಿತರಣೆ ಮಾಡುವ ಮೂಲಕ ಮುಸ್ಲಿಂ ಬಾಂಧವರ ಪ್ರೀತಿ ವಿಶ್ವಾಸ ಗಳಿಸುವ ನಿಟ್ಟಿನಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಷೇತ್ರದಲ್ಲಿ ರಾಜೀವ್ ಗೌಡರು ರಾಜಕೀಯವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಅವರನ್ನ ಈ ಕ್ಷೇತ್ರದಿಂದ ವಿಧಾನಸಭೆಗೆ ಕಳಿಸಿಕೊಡುವ ಕೆಲಸ ಮಾಡುವುದಾಗಿ ಮುಸ್ಲಿಂ ಸಮುದಾಯದ ಮುಖಂಡರು ಘೋಷಣೆ ಮಾಡಿದ್ದಾರೆ. ಏನೇ ಆಗಲಿ ಈ ಭಾಗದಲ್ಲಿ ಒಂದು 5,000 ಮಿನಿಮಮ್ 5,000 ಅಂತ ಹೇಳ್ತಿದ್ರು, ಒಂದು 10,000 ಇಲ್ಲಿರುವಂತ ವಿದ್ಯಾವಂತರಿಗೆ ಮಹಿಳೆಯರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅಂಥವ್ರಿಗೆ ಉದ್ಯೋಗಾವಕಾಶಗಳನ್ನ ಕಲ್ಪಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ಖಂಡಿತ ಮಾಡೇ ಮಾಡ್ತೀನಿ, ಹೇಳ್ತಿದ್ದೀನಿ. ಖಂಡಿತ ಮುಂದಿನ ದಿನಗಳಲ್ಲೇ ನಿಮ್ಗಳೆಲ್ಲ ಸಹಕಾರ ಬೇಕು. ಏನು ಮಾಡಬೇಕು, ನಾವು ತರಕು ರೆಡಿ ಇದ್ದೀವಿ. ಒಳ್ಳೆ ಕೆಲಸ ಮಾಡೋಕೆ ಕೊಟ್ಟಾಗ ಏನಾಗುತ್ತೆ, 100 ವಿಘ್ನಗಳು ಬರ್ತವೆ. ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡೋಕೆ ಹೋಗಿರ್ತೀವಿ, ಯಾರೋ ಒಬ್ರು ಅಡ್ಡ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಏನೋ ನಮ್ಗೆ ಒಳ್ಳೇದಾಗ್ಬಿಡುತ್ತೆ, ಇಲ್ಲ ಒಳ್ಳೆ ಕ್ರೆಡಿಟ್ ಬಂದ್ಬಿಡುತ್ತೆ. ಇಲ್ಲಿ ನಮ್ಮ ಜನ ಹಿಂಗೆ ಇರಲಿ, ಬೇಕಾದ್ರೆ ಅವ್ರು ಹೆಂಗೆ ಬುದ್ಧಿವಂತರಾಗ್ಬಿಡ್ತಾರೆ ಅಂತ ಅವ್ರು ಏನು ಮಾಡ್ತಾರೆ, ತೊಂದರೆ ಮಾಡೋಕೆ ಬರ್ತಾರೆ. ಆದರೂ ಸಹ ನಾನು ಹೇಳ್ತಿದ್ದೀನಿ, ಯಾವುದಕ್ಕೂ ನಾವು ಅಂಜಲ್ಲ. ಏನೇ ಆಗಲಿ ನಾವು ಓಡ್ತೀವಿ, ನಿಮ್ಗಳು ಸಹಕಾರ ಬೇಕು. ನೀವುಗಳೆಲ್ಲ ಜೊತೆಯಲ್ಲಿ ಇರೋದೇ ಆದರೆ ಖಂಡಿತ ಈ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ 5 ನಮ್ಮ ಕೈಲಿ ಕೊಟ್ಟು ನೋಡಿ, ಖಂಡಿತ ಬೆಂಗಳೂರಲ್ಲಿ ಯಾವುದೋ ಒಂದು ನಗರ, ಇಂದಿರಾನಗರನೋ ಸದಾಶಿವನಗರನೋ ಇನ್ನೊಂದು ನಗರನೋ ಏನು ಹೇಳ್ತಾರೆ, ಖಂಡಿತ ನಮ್ಮ ಶಕ್ತಿ ಮೀರಿ ಈ ಶಿಡ್ಲಘಟ್ಟ ಭಾಗನ ಆ ಥರ ಖಂಡಿತ ಮಾಡಿ ತೋರಿಸ್ತೀವಿ. ಹಿಂದೂ ಮುಸ್ಲಿಮರ ನಡುವೆ ಸೌಹಾರ್ದಯುತ ವಾತಾವರಣಕ್ಕೆ ನಾಂದಿ. ಜಾತಿ ಭೇದ ಮರೆತು ಸಹಾಯಸ್ತ ಚಾಚಿದ ಜನನಾಯಕ ನಮ್ಮ ರಾಜೀವ್ ಗೌಡ. ಅಪಪ್ರಚಾರ ಮಾಡ್ತಿದ್ದಾರೆ ಏನಂತ, ರಂಜಾನ್ ಟೈಮಲ್ಲಿ ಕಿಟಕಿಗಳು ಕೊಟ್ಬಿಟ್ಟು ಜನಗಳನ್ನ ಹೊಡಿ ಮಾಡ್ತಿದ್ದಾರೆ ಅದು ಇದು ಅಂತ. ಖಂಡಿತ ನಿಮ್ಮ ಕೈಲೂ ಶಕ್ತಿ ಇದ್ರೆ, ನನ್ನ ಕೈಲಿ ಶಕ್ತಿ ಇದೆ. ಏನೋ 10 ಇವತ್ತು ಸುಮಾರು 25,000 ಕಿಟ್ ಕೊಡ್ತಾ ಇದ್ದೀವಿ, ಒಂದು 2.5 ಕೋಟಿ ಖರ್ಚಾಗ್ತಾ ಇದೆ. ನಾನು ಹೇಳ್ತಿದ್ದೀನಿ, ಇವತ್ತು ನಿಮ್ಮ ಕೈಲಿ ಶಕ್ತಿ ಯಾರಿಗಿದೆ ಅಪಪ್ರಚಾರ ಮಾಡೋದು ಬಿಟ್ಟು, ನಿಮ್ಮ ಕೈಲಿ 10 ಆಗಲಿ 5 ಆಗಲಿ, ಇಲ್ಲ ನಾವೆಲ್ಲ ಸೇರೋಣ, ಇಲ್ಲ ನಾವೆಲ್ಲ ಸೇರೋಣ, ನಾವು ಸಾಥ್ ಕೊಡ್ತೀವಿ. ಹೆಸರೇ ಬೇಡ, ನಮ್ಮ ಫೋಟೋನೂ ಬೇಡ, ನೀವುಗಳು ಹಾಕಿ ಎಷ್ಟೆಷ್ಟು ಆಗುತ್ತೆ ಎಲ್ಲ ಕೂತ್ಕೊಳ್ಳೋಣ. ಎಲ್ಲ ಒಂದು 10 ಕೋಟಿ ಹಾಕ್ಬಿಟ್ಟು ಫಸ್ಟ್ ಮೊದಲನೇದಾಗಿ
ಸುಮಾರು ಜನಕ್ಕೆ ನಾನು ಕೇಳ್ಪಟ್ಟಿದ್ದೀನಿ, ಎಷ್ಟೋ ಜನ ಮನೆಗಳಲ್ಲಿ ಅವ್ರಿಗೆ ಹಕ್ಕುಪತ್ರಗಳಿಲ್ಲ, ಒಂದು ಖಾತೆ ಇಲ್ಲ, ಏನು ಇಲ್ಲ, ಅಂತ ಮನೆಗಳಿಲ್ಲ. ಸುಮಾರು 4,000 ಮನೆಗಳಿದೆ. ಆ ಖಾತೆಗಳಿಗೆ ಮಾಡಿಸೋದಕ್ಕೆ ನನ್ನಿಂದ ನಾನೊಂದಷ್ಟು ಕೋಟಿ ದುಡ್ಡು ಕೊಡ್ತೀನಿ, ನೀವೊಂದಷ್ಟು ಹಾಕ್ರಿ. ಯಾರು ಅಪಪ್ರಚಾರ ಮಾಡ್ತಿದ್ದೀರಿ ಇಲ್ಲಿ? ಹಿಂದೂ ಮುಸ್ಲಿಂ ನಡುವೆ ಸೌಹಾರ್ದಯುತ ವಾತಾವರಣ ನಿರ್ಮಾಣ ಮಾಡಿ ಜಾತಿ ಭೇದ ಭಾವವಿಲ್ಲದೆ ಅತ್ಯಂತ ಪ್ರಾಮಾಣಿಕವಾಗಿ ಜನಪರ ಕೆಲಸ ಮಾಡುತ್ತಿರುವ ರಾಜೀವಗೌಡರ ಕಾರ್ಯಕ್ಕೆ ಜನ ಮೆಚ್ಚುಗೆ ಸಿಕ್ಕಿದೆ. ಬೆಂಗಳೂರಿನಿಂದ ಕೇವಲ 50 ಕಿಲೋಮೀಟರ್ ದೂರದಲ್ಲಿರುವ ಶಿಡ್ಲಘಟ್ಟವನ್ನ ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಲು ಪಣ ತೊಟ್ಟಿದ್ದಾರೆ. ಜೊತೆಗೆ ಕ್ಷೇತ್ರದಲ್ಲಿ ನಿರುದ್ಯೋಗ ಯುವಕ ಯುವತಿಯರಿಗೆ 10,000 ಉದ್ಯೋಗ ಸೃಷ್ಟಿ ಮಾಡುವ ಗುರಿ ಹೊಂದಿದ್ದು, ಇದೆಲ್ಲವೂ ಜನರ ಸಹಕಾರದಿಂದ ಸಾಧ್ಯವಾಗುತ್ತದೆ. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿಕೆ ಶಿವಕುಮಾರ್ ಅವರ ಸೂಚನೆಯಂತೆ ಕ್ಷೇತ್ರದಲ್ಲಿ ನಿರಂತರವಾಗಿ ಕೆಲಸ ಮಾಡುತ್ತಿದ್ದು, ಕ್ಷೇತ್ರದ ಹಿರಿಯ ಶಾಸಕರಾದ ವಿ ಮುನಿಯಪ್ಪರವರು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಸಹ ನಮಗೆ ಬೆಂಬಲ ಸೂಚನೆ ಮಾಡುತ್ತಾರೆ ಎಂದು ರಾಜೀವಗೌಡರು ತಿಳಿಸಿದ್ದಾರೆ. ಶಿಡ್ಲಘಟ್ಟವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲು ಪಣತೊಟ್ಟ ನಮ್ಮ ರಾಜೀವಗೌಡ. 10,000 ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಯ ಭರವಸೆ. ಕಷ್ಟಗಳಿಂದ ಈಚೆ ಬರೋಂಗಾಗ್ಲಿ, ಈ ಕರೋನಾ ಮುಕ್ತವಾಗ್ಲಿ ಅಂತ ಮೊದಲನೇ ಕೇಳ್ಕೊತೀನಿ. ಹಾಗೆ ಈ ಶಿಡ್ಲಘಟ್ಟ ಏನು, ಈ ಶಿಡ್ಲಘಟ್ಟ ಭಾಗಕ್ಕೆ ಏನು ತೊಂದರೆ ಇದೆ, ಏನು ಈ ನಿರುದ್ಯೋಗ ಸಮಸ್ಯೆ ಇದೆ, ಅದೆಲ್ಲ ದೂರ ಆಗಿ ಮುಂದಿನ ವರ್ಷದಿಂದ ರಂಜಾನ ಸೊಗಡೆ ಒಂದಷ್ಟು ಕಾರ್ಖಾನೆಗಳು ಬಂದು ಜನರೆಲ್ಲರೂ ಸಮೃದ್ಧಿಯಾಗಿರಲಿ, ಆರ್ಥಿಕವಾಗಿ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅಲ್ಲ. ಹೌದು, ಕೆಲವರು ಮೊಸರಿನಲ್ಲಿ ಕಲ್ಲು ಹುಡುಕುವ ರೀತಿಯಲ್ಲಿ ಮಾಡುತ್ತಿರುವ ಒಳ್ಳೆಯ ಕೆಲಸವನ್ನ ಸಹಿಸಿಕೊಳ್ಳದೆ ಅಪಪ್ರಚಾರ ಮಾಡಲು ಹೊರಟಿದ್ದಾರೆ. ಅಂತಹವರು ನಿಮಗೆ ದಮ್ ಇದ್ದರೆ ಜನರಿಗೆ ಸಹಾಯ ಮಾಡಿ ತೋರಿಸಿ ಎಂದು ಸವಾಲು ಹಾಕಿದ್ರು. ಜನರನ್ನ ಕೇಳುತ್ತೇವೆ ಹೊರತು ಯಾವ ಪಾರ್ಟಿ ಎಂದು ಕೇಳುವುದಿಲ್ಲ, ನಮಗೆ ಸೇವೆಯ ಮುಖ್ಯ ಎಂದ ರಾಜೀವಗೌಡ. ಒಳ್ಳೆ ಕೆಲಸ ಮಾಡಕ್ ಕೊಟ್ಟಾಗ ಏನಾಗುತ್ತೆ, ನೂರಾರು ವಿಘ್ನಗಳು ಬರ್ತವೆ. ಈಗ ಏನೋ ಒಂದು ಒಳ್ಳೆ ಕೆಲಸ ಮಾಡಕ್ ಹೋಗಿರ್ತೀವಿ, ಯಾರೋ ಒಬ್ರು ಅಡ್ಡ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಏನೋ ನಮ್ಗೆ ಒಳ್ಳೇದಾಗ್ಬಿಡತ್ತೆ, ಇಲ್ಲ ಒಳ್ಳೆ ಕ್ರೆಡಿಟ್ ಬಂದ್ಬಿಡತ್ತೆ, ಇಲ್ಲಿ ನಮ್ಮ ಜನ ಹಿಂಗೆ ಇರಲೇಬೇಕಾದ್ರೆ ಅವ್ರು ಹೆಂಗೆ ಬುದ್ಧಿವಂತರಾಗ್ಬಿಡ್ತಾರೆ ಅಂತ ಅವ್ರು ಏನು ಮಾಡ್ತಾರೆ, ತೊಂದರೆ ಮಾಡಕ್ಕೆ ಬರ್ತಾರೆ. ಆದರೂ ಸಹ ನಾನು ಹೇಳ್ತಿದ್ದೀನಿ, ಯಾವುದಕ್ಕೂ ನಾವು ಅಂಜಲ್ಲ, ಏನೇ ಆಗಲಿ ನಾವು ಓಡ್ತೀವಿ. ನಿಮ್ಗಳು ಸಹಕಾರ ಬೇಕು, ನೀವುಗಳೆಲ್ಲ ಜೊತೆಯಲ್ಲಿ ಇರೋದೇ ಆದರೆ ಖಂಡಿತ ಈ ಒಂದು ವಿಧಾನಸಭಾ ಕ್ಷೇತ್ರ ಏನಿದೆ 5 ವರ್ಷ ನಮ್ಮ ಕೈಲಿ ಕೊಟ್ಟು ನೋಡಿ, ಖಂಡಿತ ಬೆಂಗಳೂರಲ್ಲಿ ಯಾವುದೋ ಒಂದು ನಗರ, ಇಂದಿರಾನಗರನೋ ಸದಾಶಿವ ನಗರನೋ ಇನ್ನೊಂದು ನಗರನೋ ಏನು ಹೇಳ್ತಾರೆ, ಖಂಡಿತ ನಮ್ಮ ಶಕ್ತಿ ಮೀರಿ ಈ ಶಿಡ್ಲಘಟ್ಟ ಭಾಗನ ಆ ಥರ ಖಂಡಿತ ಮಾಡಿ ತೋರಿಸ್ತೀವಿ. ಏನೋ ಹೇಳ್ತಿದ್ರು, ಯಾರೋ ಅಪಪ್ರಚಾರ ಮಾಡ್ತಿದ್ದಾರೆ ಏನಂತ, ರಂಜಾನ್ ಟೈಮಲ್ಲಿ ಕಿಟಕಿ ಕೊಟ್ಬಿಟ್ಟು ಜನಗಳನ್ನ ನೋಡಿ ಮಾಡ್ತಿದ್ದಾರೆ ಅದು ಇದು ಅಂತ. ಖಂಡಿತ ನಿಮ್ಮ ಕೈಲೂ ಶಕ್ತಿ ಇದ್ರೆ ನನ್ನ ಕೈಲಿ ಶಕ್ತಿ ಇದೆ. ಏನೋ 10 ರೂಪಾಯಿ ಇವತ್ತು ಸುಮಾರು 25,000 ಕಿಟ್ ಕೊಡ್ತಾ ಇದ್ದೀವಿ, ಒಂದು 2.5 ಕೋಟಿ ಖರ್ಚಾಗ್ತಾ ಇದೆ. ನಾನು ಹೇಳ್ತಿದ್ದೀನಿ, ಇವತ್ತು ನಿಮ್ಮ ಕೈಲಿ ಶಕ್ತಿ ಯಾರಿಗಿದೆ ಅಪಪ್ರಚಾರ ಮಾಡೋದು ಬಿಟ್ಟು, ನಿಮ್ಮ ಕೈಲಿ 10 ಲಕ್ಷ ಆಗಲಿ, 5 ಲಕ್ಷ ಆಗಲಿ, ಇಲ್ಲ ನಾವೆಲ್ಲ ಸೇರೋಣ, ಇಲ್ಲ ನಾವೆಲ್ಲ ಸೇರೋಣ, ನಾವು ಸಾಥ್ ಕೊಡ್ತೀವಿ. ಹೆಸರೇ ಬೇಡ, ನಮ್ಮ ಫೋಟೋನೂ ಬೇಡ, ನೀವುಗಳು ಹಾಕಿ ಎಷ್ಟೆಷ್ಟು ಆಗುತ್ತೆ ಎಲ್ಲ ಕೂತ್ಕೊಳ್ಳೋಣ, ಎಲ್ಲ ಒಂದು 10 ಕೋಟಿ ಹಾಕ್ಬಿಟ್ಟು ಫಸ್ಟ್. ಮೊದಲನೇದಾಗಿ ಸುಮಾರು ಜನಕ್ಕೆ ಇಲ್ಲಿ ನಾನು ಕೇಳ್ಪಟ್ಟಿದ್ದೀನಿ, ಎಷ್ಟೋ ಜನ ಮನೆಗಳಲ್ಲಿ ಅವ್ರಿಗೆ ಹಕ್ಕುಪತ್ರಗಳಿಲ್ಲ, ಒಂದು ಖಾತೆ ಇಲ್ಲ, ಏನು ಇಲ್ಲ, ಅಂತ ಮನೆಗಳಿಲ್ಲ, ಸುಮಾರು 4,000 ಮನೆಗಳಿದೆ. ಆ ಖಾತೆಗಳಿಗೆ ಮಾಡಿಸೋದಕ್ಕೆ ನನ್ನಿಂದ ನಾನೊಂದಷ್ಟು ಕೋಟಿ ದುಡ್ಡು ಕೊಡ್ತೀನಿ, ನೀವೊಂದಷ್ಟು ಹಾಕ್ರಿ. ಯಾರು ಅಪಪ್ರಚಾರ ಮಾಡ್ತಿದ್ದೀರಿ ಇಲ್ಲಿ? ಕಿಟ್ಟಲ್ಲಿ ಶಿಡ್ಲಘಟ್ಟ ಡೌನಲ್ಲೇ 15,000 ಕಿಟ್ಟು ಈಗ ಟೋಕನ್ಸ್ ಇಶ್ಯೂ ಮಾಡಿದ್ದೀವಿ. ಇವತ್ತು 15,000 ಕಿಟ್ ಕೊಡ್ತಾ ಇದ್ದೀವಿ. ಇನ್ನು 10,000 ಕಿಟ್ಟು ಹಳ್ಳಿಗಳ ಕಡೆ ಕೂಡ ಕೊಡ್ತಾ ಇದ್ದೀವಿ ನಾವು. ಹಳ್ಳಿಗಳ ಭಾಗದಲ್ಲಿ ಎಲ್ಲೆಲ್ಲಿ ಮುಸ್ಲಿಂ ಬಾಂಧವರು ಇದ್ದಾರೆ ಅವ್ರಿಗೆ, ಮತ್ತು ಕೆಲವ್ರಿಗೆ ಬಡವ್ರಿಗೆ ಅಂತವ್ರಿಗೆ ಅಲ್ಲೂ ಕೂಡ ಕೊಡ್ತಾ ಇದ್ದೀವಿ. ಅದಾದ ನಂತರ ನಮ್ದು ಇನ್ನೂ ಒಂದಷ್ಟು ಹಳ್ಳಿಗಳು ಬಾಕಿ ಇದೆ. ಪ್ರತಿಯೊಂದು ಮನೆ ಮನೆಗೂ ನಮ್ಮ ದಿನಸಿ ಕಿಟ್ಟು ತಲುಪಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ಕಷ್ಟಗಳಿದೆಯೋ ಆ ಸೇವೆ ಕೂಡ ಅಲ್ಲೇ ಹೇಳ್ಬರ್ತಾ ಇದ್ದೀವಿ. ನಿಮ್ಮ ಮನೇಲಿ ಏನೇ ಕಷ್ಟ ಇರಲಿ, ಮಕ್ಕಳಿಗೆ ಅಡ್ಮಿಷನ್ಸ್ಗೂ ಕೂಡ ಈ ವರ್ಷದಲ್ಲಿ ಸುಮಾರು ಒಂದು 5,000 ಮಕ್ಕಳಿಗೆ ಅಡ್ಮಿಷನ್ ಸಹಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ. ನಾನು ಮಾತು ಕೊಟ್ಟಮೇಲೆ ಖಂಡಿತ ನಡ್ಕೊಂತೀನಿ, ಅದು ಮಾಡೇ ಮಾಡ್ತೀನಿ. ಜೀವನದಲ್ಲಿ 10 ಜನರಿಗೆ ಸಹಾಯ ಮಾಡಿ ಬದುಕಬೇಕು, ಆಗ ಮಾತ್ರ ಈ ಜೀವನಕ್ಕೆ ಒಂದು ಅರ್ಥವಿರುತ್ತದೆ. ಕೊನೆಯಲ್ಲಿ ನಾವು ಏನು ತೆಗೆದುಕೊಂಡು ಹೋಗುವುದಿಲ್ಲ, ಕೈಲಾಗದವರು ಮೈ ಪರಿಚಿಕೊಂಡ್ರಂತೆ. ಆ ರೀತಿಯಲ್ಲಿ ಅಪಪ್ರಚಾರಗಳು ಮಾಡುವುದು ಬಿಟ್ಟು ಕೈಲಾದರೆ ಜನರಿಗೆ ಸಹಾಯ ಮಾಡಿ ತೋರಿಸಿ ಎಂದು ತಿಳಿಸಿದ್ದಾರೆ.
ಸುಮ್ಮನೆ ಹೇಳ್ತಾ ಇದ್ದೀನಿ, ಇಲ್ಲಿ ಉದ್ಯೋಗ ಅನ್ನೋದು ನಾವು ಸ್ಥಾಪನೆ ಮಾಡೇ ತೀರ್ತೀವಿ. ಇದು ಬರೀ ಇದೊಂದು ವರ್ಷ ಬಂದರು ಎಲೆಕ್ಷನ್ ಗಿಮಿಕ್ಕು ಸಾರ್ ಕೊಡ್ತಾ ಇದ್ದಾರೆ, ಮತ್ತೆ ಮುಂದಿನ ವರ್ಷಕ್ಕೇನು ಮಾಡಲ್ವೇನೋ, ಅವೆಲ್ಲ ಸುಳ್ಳು. ಇವತ್ತಿನ ದಿನ ನಾನೇನು ಮಾಡ್ತಾ ಇದ್ದೀನಿ, ನಾನು ಸಾಯೋವರೆಗೂ ಇದೇ ಮಠದಲ್ಲಿ ಮಾಡ್ತೀನೋ ಕಮ್ಮಿನಲ್ಲಿ ಮಾಡ್ತೀನೋ ಜಾಸ್ತಿ, ನಾನು ಪ್ರತಿ ವರ್ಷನೂ ಮಾಡ್ಕೊಂಡು ಹೋಗೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಪ್ರೀತಿ ಈ ದಿನ ಏನಿದೆ ಇದನ್ನು ಸಾಯೋ ತನಕ ಉಳಿಸ್ಕೊಳ್ಳೋ ಅಂಥ ಪ್ರಯತ್ನ ನಾವು ಮಾಡ್ತೀವಿ. ನನಗೆ ಈ ದಿನ ನಿಮ್ಮಿಂದ ನನಗೇನು ಬೇಡ, ನಿಮ್ಮ ಪ್ರೀತಿ ಒಂದು ನನ್ನ ಜೊತೆಯಲ್ಲಿ ಇದ್ದರೆ ಅದೇ ನನಗೆ ಶಕ್ತಿಯಾಗುತ್ತೆ. ನೀವೆಲ್ಲ ನನಗೆ ಪ್ರೀತಿ ಕೊಟ್ಟರೆ ಖಂಡಿತವಾಗ್ಲೂ ಶಿಡ್ಲಘಟ್ಟವನ್ನು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡ್ತೀವಿ. ಕುರಾನಲ್ಲಿ ಒಂದು ಮಾತು ಹೇಳ್ತಾರೆ, ರಂಜಾನ್ ಮೇ ಕೋಯಿ ಬಿ ಕುಚ್ ಬಿ ದೇತಾ ಹೈ ವೋ ದುಆ ಹೋಕೆ ಸೋ ಬಾರ್ ಹೋಕೆ ಉನ್ಕೆ ಪಾಸ್ ಆತಾ ಹೈ ಅಂದರೆ, ಅಂದರೆ ರಂಜಾನ್ ಟೈಮಲ್ಲಿ ಒಂದು ಕೊಟ್ಟರೆ 100 ಕೊಡ್ತಾನಂತೆ. ಅಲ್ಲ, ನಾನು ಇವತ್ತು ಏನು ಕೊಡ್ತಾ ಇದ್ದೀನಿ ಅದ್ರ 100 ಪ್ರೀತಿ ನೀವೆಲ್ಲ ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಮುಸ್ಲಿಂ ಸಮುದಾಯದ ಮುಖಂಡರಿಂದ ತಾಲೂಕಿನೆಲ್ಲೆಡೆ ಉತ್ತಮ ಪ್ರತಿಕ್ರಿಯೆ. ರಾಜೀವ್ಗೌಡರ ಸಮಾಜ ಸೇವೆಯನ್ನ ಕೊಂಡಾಡಿದ ಶಿಡ್ಲಘಟ್ಟ ಜನತೆ. ರಾಜ್ಯದಲ್ಲಿ ಕೆಲವರಿಂದ ಹಿಜಾಬ್ ಹಲಾಲ್ ಜಟ್ಕಾ ವಿವಾದ ಸೃಷ್ಟಿ ಮಾಡಿ ಹಿಂದೂ ಮುಸ್ಲಿಮರ ನಡುವೆ ಕೋಮು ಸೃಷ್ಟಿಸುವ ಕೆಲಸಕ್ಕೆ ಮುಂದಾಗಿರುವ ಸಂದರ್ಭದಲ್ಲಿ ಸೌಹಾರ್ದತೆಯಿಂದ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಎಂದು ಸಮಾಜಕ್ಕೆ ಮತ್ತೊಮ್ಮೆ ಸಂದೇಶ ನೀಡುವ ಮೂಲಕ ಸಾಬೀತುಪಡಿಸಲು ಮುಂದಾಗಿರುವ ರಾಜೀವ್ಗೌಡರೊಂದಿಗೆ ಎಂತಹ ಪರಿಸ್ಥಿತಿ ಬಂದರೂ ನಾವು ನಮ್ಮ ಸಮುದಾಯ ಅವರ ಜೊತೆಯಲ್ಲಿರುತ್ತೇವೆಂದು ಮುಸ್ಲಿಂ ಮುಖಂಡರಾದ ರೆಹಮತ್ ಉಲ್ಲಾ ಅವರು ತಿಳಿಸಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಹೊಸದಾಗಿ ಪ್ರಾರಂಭ ಆದವರು ಕೂಡ 4 ವರ್ಷದಿಂದ ಇದನ್ನೇ ಮಾಡಿದ್ದು. ರಾಜೀವ್ಗೌಡರು ಹೊಸದಾಗಿ ಏನು ಮಾಡ್ತಾ ಇಲ್ಲ. ಅವರು ABD ಸಮಸ್ಯೆ ಮುಖಾಂತರ ಈ ಕ್ಷೇತ್ರದಲ್ಲಿ ಸಹಾಯ ಸಹಕಾರ ಮಾಡಬೇಕು ಬಡಬಗ್ಗರಿಗೆ ಅಂತೇಳಿ ಈ ಕ್ಷೇತ್ರದಲ್ಲಿ ಪಾದಾರ್ಪಣೆ ಮಾಡಿದ್ರು. ಕೇವಲ 250 ಕಿಟ್ಟು ಕೊಡಲಿಕ್ಕೆ ಅವರು ಇಲ್ಲಿ ಬಂದರು. ಇಲ್ಲಿನ ವಾತಾವರಣವನ್ನು ನೋಡಿ ಇಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬಡವರು ಹೆಚ್ಚಾಗಿದ್ದಾರೆ, ಕ್ಷೇತ್ರ ಅಭಿವೃದ್ಧಿಯಲ್ಲಿ ಹಿನ್ನಡೆ ಇದೆ. ಈ ಕ್ಷೇತ್ರಕ್ಕೆ ಏನಾದರೂ ಕೊಡುಗೆಯನ್ನು ನಾನು ಕೊಡಬೇಕು, ಏನಾದರೂ ಮಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರವೇಶ ಮಾಡಬೇಕು ರಾಜಕೀಯ ರಂಗದಲ್ಲಿ ಅಂತೇಳಿ ಅವರು ತೀರ್ಮಾನ ಮಾಡಿ ಅವರು ರಾಜಕೀಯವಾಗಿ ಎಂಟ್ರಿ ಆಗಿದ್ದಾರೆ ಈ ಕ್ಷೇತ್ರಕ್ಕೆ. ಮುಂದೆ ಬರುವಂಥ ಚುನಾವಣೆಯಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಕೂಡ ಆಗಿದ್ದಾರೆ. ಇದು ಎಲ್ಲರೂ ಗಮನದಲ್ಲಿಟ್ಕೋಬೇಕು. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವ ನೋಂದಣಿಯಲ್ಲಿ ಅವರು 2nd ಸ್ಥಾನದಲ್ಲಿದ್ದಾರೆ. ಇಡೀ ರಾಜ್ಯದಲ್ಲಿ 2nd ಸ್ಥಾನದಲ್ಲಿದ್ದಾರೆ. ಮೊದಲನೇ ಸ್ಥಾನ ನಮ್ಮ ಕೊಪ್ಪಳದ ಹೆಗ್ಬಾಲ್ ಅನ್ಸರಿ ಅವರು 1st ಸ್ಥಾನದಲ್ಲಿದ್ದಾರೆ. ಅವರನ್ನು ಸುಮ್ಮನೆ ಸೇವೆ ಮಾಡೋಕ್ಕೆ ಬರ್ತಾ ಇಲ್ಲ, ಅವರು ರಾಜಕೀಯವಾಗಿ ಎಂಟ್ರಿ ಆಗಿದ್ದಾರೆ. ನಾವೆಲ್ಲರೂ ಕೂಡ ಅವ್ರ ಬೆನ್ನು ಹಿಂದೆ ನಿಲ್ತಿದ್ದೀವಿ. ನಾನು ಏನು ಟೀಕೆ ಮಾಡ್ತಾ ಇದ್ದೀರಿ ಅವ್ರಿಗೆಲ್ಲ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ನೀವು ಹೊಸದಾಗಿ ರಾಜಕೀಯಕ್ಕೆ ಎಂಟ್ರಿ ಆದಾಗ ನೀವೆಲ್ಲ ಮಾಡಿದ ಕೆಲಸನೇ ರಾಜೀವ್ಗೌಡರು ಮಾಡ್ತಾ ಇದ್ರು, ಹೊಸದಾಗಿ ಏನು ಮಾಡ್ತಾ ಇಲ್ಲ. ಆಮೇಲೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕ್ಷೀಣ ಆಗಿದೆ. ಯುವಕರು ಚದುಕೋಲು ಉದ್ಯೋಗ ಲೆಕ್ಕ ವಲಸ ಕೂಲಿಲು ವಲಸ ಚದಗಲ್ಲಾಗ ಮರಿ ಬದುಕುತ್ತಾರು. ಇದೇ ABD ರಾಜೀವ್ ಗೌಡ್ ಗಾರ್ನಿ మీరు ఆశీర్వదించండి. మీ పిల్లలు కూడా ఆయన సొంతంగా పిల్లలు చదివించి వాళ్ళకి ఉద్యోగం ఇచ్చా కూడా బ్రహ్మాండంగా ముందుకు తీసుకెళ్తాడని చెప్పి నేను తెలియజేస్తూ అందరికీ ముస్లిం సోదరులందరికీ ఇక్కడికి వచ్చేసి పెద్దలందరికీ మరొకసారి ముందుగా రంజాన్ శుభాకాంక్షలు తెలియజేస్తూ నాకు ఈ అవకాశం ఇచ్చిన ಕೋಟಿ ಕೋಟಿ ಹಣವಿದ್ದರೂ ಜನರಿಗೆ ಖರ್ಚು ಮಾಡಲು ಗುಂಡಿಗೆ ಗಟ್ಟಿಯಾಗಿರಬೇಕು. 1 ವರ್ಷದಿಂದ ನಿರಂತರವಾಗಿ ಜನರಿಗೆ ಅಪಾರವಾಗಿ ಸಹಾಯ ಮಾಡುತ್ತಾ ಸ್ವಂತ ಹಣದಲ್ಲಿ ಸಮಾಜ ಸೇವೆ ಮಾಡುತ್ತಿರುವ ರಾಜೀವ್ಗೌಡರಿಗೆ ನಮ್ಮದೊಂದು ಸಲಾಂ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ತುಮಕೂರು ನಗರದ BH ರಸ್ತೆಯಲ್ಲಿರುವ ಶ್ರೀ ಬಾಲಾಜಿ ಬೈಕ್ ಶೋರೂಮ್ನ ಮುಂದೆ ಇರುವ ಫುಟ್ಪಾತ್ ನಲ್ಲಿ ಶೋರೂಮ್ಗೆ ಬರುವ ಗ್ರಾಹಕರು ಮತ್ತು ಸಿಬ್ಬಂದಿ ವರ್ಗದವರು ತಮ್ಮ ಬೈಕ್ಗಳನ್ನು ಅಡ್ಡದಿಡ್ಡಿ ನಿಲ್ಲಿಸುವುದರಿಂದ ರಸ್ತೆಯಲ್ಲಿ ಓಡಾಡುವ ಪಾದಚಾರಿಗಳಿಗೆ ತೊಂದರೆ ಉಂಟಾಗುತ್ತಿದೆ. BH ರಸ್ತೆಯಲ್ಲಿ ಪ್ರತಿದಿನ ಸಾವಿರಾರು ವಾಹನಗಳು ಓಡಾಡುತ್ತಿದ್ದು ಗಾಡಿಗಳ ನಿಲುಗಡೆಯಿಂದಾಗಿ ಫುಟ್ಪಾತ್ ಮೇಲೆ ಓಡಾಡಲು ಸಾಧ್ಯವಾಗದೆ ರಸ್ತೆಯ ಮೇಲೆ ಓಡಾಡುವುದರಿಂದ ಅಪಘಾತವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ದರಿಂದ ಮಹಾನಗರ ಪಾಲಿಕೆಯ ಸಂಬಂಧಪಟ್ಟ ಅಧಿಕಾರಿಗಳು
ಇತ್ತ ಕಡೆ ಗಮನ ಹರಿಸಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕೆಂದು ಜನಸಾಮಾನ್ಯರ ಒತ್ತಾಯವಾಗಿದೆ. ಬೇಸಿಗೆಯ ರಜೆಯಲ್ಲಿ ಮನೆಯಲ್ಲಿದ್ದವರು ಗ್ರಾಮದ ಹೊರವಲಯದ ರೈತರ ಜಮೀನಿನಲ್ಲಿದ್ದ ಕೃಷಿ ಹೊಂಡದಲ್ಲಿ ಈಜಲು ಹೋದ 7 ಮಂದಿಯಲ್ಲಿ 3 ಬಾಲಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಭಾನುವಾರ ಗೌರಿಬಿದನೂರು ತಾಲೂಕಿನ ಹೊಸೂರು ಹೋಬಳಿಯ ಹಂಪಸಂದ್ರದಲ್ಲಿ ನಡೆದಿದೆ. ಮೃತ ಬಾಲಕರನ್ನು ಹಂಪಸಂದ್ರ ಗ್ರಾಮದ 16 ವರ್ಷದ ಲಿಖಿತ್, 15 ವರ್ಷದ ಮನೋಜ್ ಹಾಗೂ 16 ವರ್ಷದ ರಾಜೇಶ್ ಎಂದು ಗುರುತಿಸಲಾಗಿದೆ. ಬೇಸಿಗೆ ರಜೆಯ ಹಿನ್ನೆಲೆ ಬೆಂಗಳೂರಿನ ಮನೋಜ್ ಹಂಪಸಂದ್ರದಲ್ಲಿನ ಅಜ್ಜಿ ಮನೆಗೆ ಬಂದಿದ್ದಾನೆ. ನೀರಿನಲ್ಲಿ ಆಟವಾಡಲು ಗ್ರಾಮದ ಸಮೀಪದಲ್ಲಿದ್ದ ರೈತರ ತೋಟದಲ್ಲಿ ಕೃಷಿ ಹೊಂಡದತ್ತ ತೆರಳಿದ್ದಾರೆ. ಬಳಿಕ ಬಿಸಿಲಿನ ಬೇಗೆಯನ್ನು ತಣಿಸಿಕೊಳ್ಳಲು 7 ಮಂದಿ ಬಾಲಕರು ಕೃಷಿ ಹೊಂಡದಲ್ಲಿನ ನೀರಿನಲ್ಲಿ ಮುಳುಗಿದ್ದಾರೆ. ಈ ವೇಳೆ 3 ಬಾಲಕರು ನೀರಿನಿಂದ ಮೇಲೆಳೆದೆ ಮುಳುಗಿದ್ದಾರೆ. ಉಳಿದ 4 ಮಂದಿ ಬಾಲಕರು ಪ್ರಾಣಾಪಾಯದಿಂದ ಪಾರಾಗಿ ಗ್ರಾಮಸ್ಥರಿಗೆ ವಿಷಯ ತಿಳಿಸಿದ್ದಾರೆ. ಗ್ರಾಮಸ್ಥರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದರೂ ಕೂಡ ಮೃತದೇಹಗಳು ಸಿಗದ ಕಾರಣ ಜೆಸಿಬಿ ಯಂತ್ರದ ಮೂಲಕ ಕೃಷಿ ಹೊಂಡವನ್ನು ಒಡೆದು ಮೃತದೇಹಗಳನ್ನು ಹೊರತೆಗೆದಿದ್ದಾರೆ. ಸ್ಥಳದಲ್ಲಿ ಬಾಲಕರ ಮೃತದೇಹಗಳನ್ನು ಕಂಡು ಪೋಷಕರ ಅಳಲು ಆಕ್ರಂದನ ಮುಗಿಲು ಮುಟ್ಟಿದೆ. ಸ್ಥಳಕ್ಕೆ ಗೌರಿಬಿದನೂರು ಸರ್ಕಲ್ ಇನ್ಸ್ಪೆಕ್ಟರ್ ಎಸ್ಟಿ ಶಶಿಧರ್, ಗ್ರಾಮಾಂತರ ಠಾಣೆಯ ಪಿಎಸ್ಐ ವಿಜಯ್ಕುಮಾರ್ ಮತ್ತು ಲಲಿತಮ್ಮ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಳಿಕ 3 ಮೃತದೇಹಗಳನ್ನು ನಗರದ ಸಾರ್ವಜನಿಕ ಆಸ್ಪತ್ರೆಗೆ ತಂದು ಶವ ಪರೀಕ್ಷೆಗೆ ಒಳಪಡಿಸಿದ್ದಾರೆ. ಈ ವೇಳೆ ಸ್ಥಳಕ್ಕೆ ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ, ಬಿಇಒ ಕೆವಿ ಶ್ರೀನಿವಾಸ್ ಮೂರ್ತಿ ಸೇರಿದಂತೆ ಇತರರು ಬಂದು ಮೃತದೇಹವನ್ನು ವೀಕ್ಷಿಸಿದ್ದಾರೆ. ಶಾಸಕ ಎನ್ಎಚ್ ಶಿವಶಂಕರ್ ರೆಡ್ಡಿ ಮಾತನಾಡಿ, ತಾಲೂಕಿನ ಹಂಪಸಂದ್ರದಲ್ಲಿ ಭಾನುವಾರ ನಡೆದಿರುವ ಘಟನೆಯು ನಿಜಕ್ಕೂ ಮನಸ್ಸಿಗೆ ನೋವಾಗಿದೆ. ರೈತರು ತಮ್ಮ ಜಮೀನಿನಲ್ಲಿ ನೀರಿನ ಸಂಗ್ರಹಣೆಗಾಗಿ ನಿರ್ಮಾಣ ಮಾಡಿಕೊಂಡಿರುವ ಕೃಷಿ ಹೊಂಡಗಳ ಸುತ್ತಲೂ ರಕ್ಷಣಾತ್ಮಕ ಬೇಲಿ ಇಲ್ಲದ ಕಾರಣ ಇಂತಹ ಘಟನೆಗಳು ನಡೆಯುತ್ತಿವೆ. ಪೋಷಕರು ಎಚ್ಚೆತ್ತುಕೊಂಡು ಮನೆಯಲ್ಲಿನ ಮಕ್ಕಳ ಬಗ್ಗೆ ಜಾಗೃತಿ ವಹಿಸಬೇಕಾಗಿದೆ ಎಂದು ಹೇಳಿದರು. ಸರ್ಕಾರ ಕೂಡ ಕೃಷಿ ಹೊಂಡಗಳಿಗೆ ಕಡ್ಡಾಯವಾಗಿ ಬೇಲಿ ಹಾಕಬೇಕು, ಮತ್ತು ಕೃಷಿ ಹೊಂಡದಲ್ಲಿ ಹಗ್ಗ ಹಾಕಬೇಕು, ಹಗ್ಗ ಒಂದೆರಡು ಹಗ್ಗ ಹಾಕಬೇಕು, ಮತ್ತು ಟೈರು ಹಾಕಬೇಕು ಅಂತೇಳಿ ಕಡ್ಡಾಯ ಮಾಡಿದೆ. ಅದು ಮತ್ತು ಅದಕ್ಕೆ ಹಣನೂ ಕೊಡುತ್ತೆ. ಇದು ಹಿಂದೆ ಯಾವಾಗ ಮಾಡಿದ್ರು ಗೊತ್ತಿಲ್ಲ, ಯಾಕೆಂದರೆ ಒಳಗಡೆ ಪಾಲಿಥಿನ್ ಶೀಟ್ ಹಾಕಿದ್ರೆ ಯಾರಾದ್ರು ಬಿದ್ದರೆ ಬೇಗ ಮೇಲೆ ಬರೋಕ್ಕಾಗಲ್ಲ, ಜಾರುತ್ತೆ. ಅದರಿಂದ ಬಹುಶಃ ಅವ್ರ ಮೇಲೆ ಬರೋಕ್ಕೆ ಪ್ರಯತ್ನ ಮಾಡಿದರೆ ಜಾರಿದೆ, ಅವ್ರ ಗ್ರಿಪ್ ಸಿಕ್ಕಿಲ್ಲ, ಅದರಿಂದ ಬಹುಶಃ ಅವರು ಮಕ್ಕಳು ಸತ್ತೋಗಿದ್ದಾರೆ. ಭಾಳ ದುರಂತ ಇದಾಗಬಾರ್ದಾಗಿತ್ತು. ಬಿಇಒ ಕೆವಿ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಬೇಸಿಗೆಯ ರಜಾ ದಿನಗಳಲ್ಲಿದ್ದ ವಿದ್ಯಾರ್ಥಿಗಳು ಈಚಲು ಕೃಷಿ ಹೊಂಡದ ಬಳಿ ತೆರಳಿದ್ದು ಅಲ್ಲಿದ್ದ ನೀರಿನ ಆಳ ಹಾಗೂ ಮಣ್ಣಿನಲ್ಲಿ ಸಿಲುಕಿ ಈ ಅವಘಡ ನಡೆದಿರುವುದು ನಿಜಕ್ಕೂ ಅಮಾನವೀಯ ಘಟನೆಯಾಗಿದೆ. ರಜೆ ದಿನಗಳಲ್ಲಿ ಪೋಷಕರು ಮನೆಯಲ್ಲಿನ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದು ಅವಶ್ಯಕವಾಗಿದೆ. ಘಟನೆಯಿಂದ ಮೃತಪಟ್ಟ ಬಾಲಕರ ಕುಟುಂಬಗಳಿಗೆ ಇಲಾಖೆಯ ವತಿಯಿಂದ ತಲಾ 1 ಲಕ್ಷ ರೂಪಾಯಿಗಳ ಪರಿಹಾರ ಸಿಗಲಿದ್ದು, ಶೀಘ್ರದಲ್ಲೇ ಅದನ್ನು ಕೊಡಿಸಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಲಾಗುವುದು ಎಂದರು. ಹಂಸಂದ್ರದಲ್ಲಿ ಹುಡುಗರು ಏನು ಕೃಷಿ ಹೊಂಡದಲ್ಲಿ ಬಿದ್ದು ಸತ್ತೋಗಿರ್ತಕ್ಕಂಥದ್ದು ಇದೊಂದು ಸಹ ಒಂದು ದುರ್ಘಟನೆ.
ಮಕ್ಕಳು ಈಗ ಸಮ್ಮರ್ ಹಾಲಿಡೇಸಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಸಹ ನೆರಳಿರ್ತಕ್ಕಂಥ ಕಡೆ ಮತ್ತು ನೀರಿರ್ತಕ್ಕಂಥ ಕಡೆ ಹೋಗ್ತಕ್ಕಂಥದ್ದು ಸಾಮಾನ್ಯ. ಬಟ್ ನಾವು ಎಕ್ಸಾಮಿನೇಷನ್ ಆದ ತಕ್ಷಣ ಮಕ್ಕಳಿಗೆಲ್ಲರಿಗೂ ಸಹ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ ಈ ಸೀಸನಲ್ಲಿ ನಾರ್ಮಲ್ಲಾಗಿ ಈಜಾಟ ಕಡೆ ಹೋಗ್ತಕ್ಕಂಥದ್ದು ಮತ್ತು ಮರಗಳ ಕೆಳಗಡೆ ಹೋಗಿ ಆಟ ಆಡ್ತಕ್ಕಂಥದ್ದು ಎಲ್ಲರೂ ಸಹ ಮಾಡ್ತಿರ್ತಾರೆ. ನಾರ್ಮಲ್ಲಾಗಿ ಎಂಟ್ರು ಹೋಗ್ತಕ್ಕಂಥದ್ದು ಅಥವಾ ಎಲ್ಲಾದರೂ ಹೋಗ್ತಕ್ಕಂಥದ್ದು ರಜೆಗಳಲ್ಲಿ ಸಾಮಾನ್ಯ. ಆದರೂ ಸಹ ಪೋಷಕರು ಈ ಸಂಬಂಧ ಮುಂಜಾಗ್ರತೆಯನ್ನು ಇರಬೇಕಾಗ್ತದೆ. ಮಕ್ಕಳು ಎಲ್ಲಿ ಹೋಗ್ತಾಯಿದ್ದಾರೆ ಏನೋ ಅಂತ ಸ್ವಲ್ಪ ಅವರು ಫಾಲೋಅಪ್ ಮಾಡಬೇಕಾಗ್ತದೆ. ಇಲ್ಲಾಂದರೆ ಮಕ್ಕಳಿಗೆ ಪಾಪ ಇಲ್ಲಿ ಏನಿದೆ ಏನು ಅಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಆ ರೀತಿ ಮಕ್ಕಳನ್ನ ಸ್ವಲ್ಪ ಈ ಸಮ್ಮರಲ್ಲಿ ಸಮ್ಮರ್ ಮುಗಿಯೋರು ಇನ್ನೂ ಸಹ ನಮ್ಮ ಮಕ್ಕಳು ಇನ್ನೂ 15 ದಿನ ರಜಾ ಇದೆ. 15 ದಿನ ರಜಾ ಇರೋದರಿಂದ ರಜಾ ಅವಧಿನಲ್ಲಿ ಒಂಚೂರು ನಮ್ಮ ಶಾಲೆಗಳಿದ್ದರೆ ಭಾಳ ಸೇಫ್ ಆಗಿರ್ತಾರೆ. ಈಗ ಒಂದು ಸ್ವಲ್ಪ ಹೊರಗಡೆ ಇರೋದರಿಂದ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಅದನ್ನು ಪೋಷಕರಾದಂಥವ್ರು ಸ್ವಲ್ಪ ಗಮನ ಹರಿಸ್ಬೇಕಾಗ್ತದೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ನಿಮ್ಮ ಜನಾಂಗಕ್ಕೆ ನಿಷ್ಕಾಮ ಕರ್ಮದಿಂದ ಕೆಲಸ ಮಾಡುವ ಗುರುಗಳು ನಮಗೆ ಸಿಕ್ಕಿದ್ದು ಅವರ ಮಾರ್ಗದರ್ಶನದಂತೆ ಕುಂಚಿಟಿಗದ 48 ಕುಲಗಳ ನಾವೆಲ್ಲರೂ ಒಗ್ಗಟ್ಟಿನಿಂದ ಸಾಗಬೇಕು ಎಂದು ಶಾಸಕ ಎಂವಿ ವೀರಭದ್ರಯ್ಯ ಕರೆ ನೀಡಿದರು. ತಾಲೂಕಿನ ಐಡಿಹಳ್ಳಿ ಗ್ರಾಮದ ಶ್ರೀ ಭೂದೇವಿ ಮತ್ತು ಶ್ರೀದೇವಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಮಾತನಾಡಿದ ಅವರು, ಕುಂಚಿಟಿಗ ಸಮುದಾಯ ಒಬಿಸಿ ಮೀಸಲಾತಿ ವಂಚಿತವಾಗಿದೆ. ಕೇಂದ್ರ ಸರ್ಕಾರದ ಮೀಸಲಾತಿಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ. ಶ್ರದ್ಧೆಯಿಂದ ಸ್ವಾಮೀಜಿ ಸಂಘಟನೆ ಮಾಡುತ್ತಿದ್ದು ನಮ್ಮೆಲ್ಲರ ಭಾಗ್ಯ. ಅವರ ಜೊತೆ ನಾವೆಲ್ಲ ಕೈಜೋಡಿಸಬೇಕು ಎಂದರು. ಏನು ಕುಂಚಿಟಿಗರ ಜನಾಂಗ ಇದೆ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಮುಂದುವರಿಬೇಕಾಗ್ತದೆ. ನಮಗೆ ಒಳ್ಳೆಯ ಗುರುಗಳು ಸಿಕ್ಕಿದ್ದಾರೆ. ನಮ್ಮ ಏನು ಕುಂಚಿಟಿಗರ ಜನಾಂಗ ಇದೆ ಅವ್ರಿಗೆ ಸರಿಯಾದ ರೀತಿಯಿಂದ ದಾರಿಯನ್ನು ತೋರಿಸ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಕ್ಕಂಥ ನಿಷ್ಕಾಮ ಕರ್ಮದಿಂದ ಕಾರ್ಯವನ್ನು ಮಾಡ್ತಕ್ಕಂಥ ಬಹಳ ಒಳ್ಳೆಯ ಗುರುಗಳು ನಮಗೆ ಸಿಕ್ಕಿರ್ತಕ್ಕಂಥದ್ದು ಬಹಳ ಸಂತೋಷಕರವಾದಂಥ ವಿಚಾರ. ನಾವು ಅವರ ಮಾರ್ಗದರ್ಶನದಲ್ಲಿ ಏನು 48 ಕುಲಗಳಿದ್ದಾವೆ ನಮ್ಮ ಕುಂಚಿಟಿಗರಲ್ಲಿ, ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ. ದೇವಿಯ ಆಶೀರ್ವಾದದಿಂದ ಈ ಭಾಗದಲ್ಲಿ ಉತ್ತಮ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಲಿ. ಇನ್ನು ಈ ಭಾಗದಲ್ಲಿ ನಮ್ಮ ಸಮಾಜದ ಶ್ರೀ ಭೂದೇವಿ ಮತ್ತು ಶ್ರೀದೇವಿಯ ಮನೆದೇವರ ದೇವಸ್ಥಾನ ನಿರ್ಮಾಣವಾಗಿದ್ದು ಸರ್ಕಾರದಿಂದ ಸಿಗುವ ಅನುದಾನವನ್ನು ಸಾಧ್ಯವಾದಷ್ಟು ಕೊಡಿಸುತ್ತೇನೆ. ಇದರ ಜೊತೆಗೆ ಸ್ಥಳೀಯರು ಹಾಗೂ ಸಮಾಜದ ಸಹಕಾರ ಅಗತ್ಯವಾಗಿದೆ ಎಂದರು. ಒಂದು ಕಡೆ ಮತ್ತೆ ಬಸವ ಜಯಂತಿ ಇದೆ, ಇವೆಲ್ಲ ಕಾರ್ಯಕ್ರಮಗಳಿದ್ದಾವೆ. ಅನೇಕ ಕಾರ್ಯಕ್ರಮಗಳಿಗೆ ನಾವು ಹೋಗ್ಬೇಕಾಗ್ತದೆ. ಹೋಗೋ ಸಂದರ್ಭದಲ್ಲಿ ನಾನು ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಳಲ್ಲ. ಮತ್ತೊಮ್ಮೆ ನಮ್ಮಲ್ಲಿ ಏನಿದೆ, ಕುಂಚಿಟಿಗರು ಕೂಡಿಕೆ ಇಟ್ಟರು ಅಂತಕ್ಕಂಥ ಒಂದು ಗಾದೆ ಇದೆ. ಬೊಂಬರು ಅಗಲಿಕೆಟ್ಟರು, ಕುಂಚಿಟಿಗರು ಕೂಡಿಕೆ ಇಟ್ಟರು ಅಂತಕ್ಕಂಥದ್ದು ಈ ಗಾದೆಗೆ ನಾವು ತಿಲಾಂಜಲಿಯನ್ನು ಇಡಬೇಕು. ಕುಂಚಿಟಿಗರು ಕೂಡಿ ಗಟ್ಟಿಯಾದರೂ ಮುಂದಿನ ದಿನಮಾನಗಳಲ್ಲಿ ಇದನ್ನು ನಾವು ತೋರಿಸಬೇಕಾಗ್ತದೆ. ಸರಿಯಾದ ರೀತಿಯಲ್ಲಿ ಮಾಡಿ ನಮ್ಮ ಮಕ್ಕಳು ಮರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡೋದ್ರ ಮೂಲಕ, ನಮ್ಮ ಬದುಕನ್ನು ಕಟ್ಕೊಳ್ಳೋದ್ರ ಮೂಲಕ, ನಮ್ಮ ಸಂಸ್ಕಾರಗಳನ್ನು ಮುಂದುವರಿಸೋದ್ರ ಮೂಲಕ ನಾವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗ್ತದೆ. ಈ ಗಾದೆಯನ್ನು ಸುಳ್ಳಾಗೋ ದಿಕ್ಕಿನಲ್ಲಿ ನಾವೆಲ್ಲರೂ ಸಹ ಪರಿಶ್ರಮವನ್ನು ಪಡಿಬೇಕಾಗ್ತದೆ. ನಾವೆಲ್ಲರೂ ಸಹ ಜವಾಬ್ದಾರಿಯುತವಾಗಿ ಬದುಕಬೇಕಾಗ್ತದೆ. ಆ ಒಂದು ನಮ್ಮ ಗುರುಗಳ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಹ ಸಂಘಟಿತರಾಗೋಣ, ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸೋಣ, ಆ ಮೂಲಕ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋಣ ಅಂತಕ್ಕಂಥ ಮಾತನ್ನು ಸಹ ಹೇಳ್ತಾ ವೇದಿಕೆಯಲ್ಲಿರ್ತಕ್ಕಂಥ ಕುಂಚಿಟಿಗ ಸಮುದಾಯ ಸಹಕಾರಿ ಸವಲತ್ತುಗಳಿಂದ ತೀವ್ರ ಹಿಂದುಳಿದಿದ್ದು ಇದಕ್ಕೆ ಶೈಕ್ಷಣಿಕ ಹಾಗೂ ರಾಜಕೀಯ ಶಕ್ತಿ ತುಂಬುವ ಕೆಲಸ ಮಾಡಬೇಕಾಗಿದೆ. ಈಗಾಗಲೇ ಯಾವುದೇ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಬೇಕಾದರೆ ನಮ್ಮ ಮಠಕ್ಕೆ ತಂದು ಬಿಡಿ ಎಂದರು. ಇನ್ನು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ಆಚಾರ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಿಎನ್ ನಾಗರಾಜು, ಟ್ರಸ್ಟ್ ಅಧ್ಯಕ್ಷ ಬೋಗಣ್ಣ, ಗೌರವಾಧ್ಯಕ್ಷ ಎನ್ ಮೂರ್ತಿ, ಉಪಾಧ್ಯಕ್ಷ ಜಿಎನ್ ನಾಗರಾಜು ಹಾಜರಿದ್ದರು. ಸಿರಾಜ್ ಅಹಮದ್, ಅಮೋಕ್ ಟಿವಿ, ಮಧುಗಿರಿ. ಗೌರಿಬಿದನೂರು ತಾಲೂಕಿನ ವಾಟದ ಹೊಸಹಳ್ಳಿ ಗ್ರಾಮದಲ್ಲಿ ಕೆಎಚ್ಪಿ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗಿದ್ದ ಆರೋಗ್ಯ ತಪಾಸಣೆ ಶಿಬಿರ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈ ಕುರಿತಾದ ಒಂದು ವರದಿ ಇದೆ ನೋಡಿ. ವಾಟದ ಹೊಸಹಳ್ಳಿ ಗ್ರಾಮದಲ್ಲಿರುವ ವಾಸವಿ ಕಲ್ಯಾಣ ಮಂಟಪದಲ್ಲಿ ಸಮಾಜ ಸೇವಕರಾದ ಕೆಎಚ್ಪಿ ಫೌಂಡೇಶನ್ ಹಾಗೂ ಆಕಾಶ್ ಆಸ್ಪತ್ರೆ ಇವರ ಸಹಯೋಗದೊಂದಿಗೆ ಭಾನುವಾರ ಏರ್ಪಡಿಸಲಾಗಿತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಯಶಸ್ವಿಯಾಗಿ ನೆರವೇರಿತು. ಬೆಳಗ್ಗೆ 9 ಗಂಟೆಯಿಂದ ಸಂಜೆವರೆಗೂ ನಡೆದ ಆರೋಗ್ಯ ತಪಾಸಣಾ ಶಿಬಿರ ಪ್ರಯೋಜನವನ್ನು ಈ ಭಾಗದ ಸಾವಿರಾರು ಮಂದಿ ಜನ ಪಡೆದುಕೊಂಡರು. ಶಿಬಿರದಲ್ಲಿ ನುರಿತ ತಜ್ಞ ವೈದ್ಯರುಗಳಿಂದ ಜನರ ಆರೋಗ್ಯವನ್ನು ತಪಾಸಣೆ ಮಾಡಲಾಯಿತು. ಕಣ್ಣಿನ ತಜ್ಞರು, ಮೂಳೆ ಕಾಲು ತಜ್ಞರು, ಚರ್ಮರೋಗ ತಜ್ಞರು, ಕಿವಿ ಮೂಗು ಮತ್ತು ಗಂಟಲು ತಜ್ಞರು, ಮಕ್ಕಳ ತಜ್ಞರು, ಸ್ತ್ರೀರೋಗ ತಜ್ಞರು ಶಿಬಿರದಲ್ಲಿ ಪಾಲ್ಗೊಂಡು ಜನರ ಆರೋಗ್ಯವನ್ನು ತಪಾಸಣೆ ನಡೆಸಿ
ದೋಷ ಕಂಡು ಬಂದವರಿಗೆ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ನೀಡಿದರು. ಶಿಬಿರದಲ್ಲಿ ಆರೋಗ್ಯ ತಪಾಸಣೆಗಾಗಿ ಬಂದವರಿಗೆ ನೀರು, ತಂಪು ಪಾನೀಯಗಳು ಹಾಗೂ ಊಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರು ಮಾತನಾಡಿ, ಉತ್ತಮ ಆರೋಗ್ಯದಿಂದಾಗಿ ಮಾತ್ರ ಜನರು ನೆಮ್ಮದಿಯಿಂದ ಇರಲು ಸಾಧ್ಯ ಎಂದು ಹೇಳಿದರು. ನಾನು ಈಗಾಗಲೇ ನಡೆದಂಥ ಸಭೆ ಸಮಾರಂಭದಲ್ಲಿ ತಾಲೂಕಿನ ಜನತೆಗೆ ಒಂದು ಭರವಸೆಯನ್ನು ಕೊಟ್ಟಿದ್ದೆ. ಅನೇಕ ಭರವಸೆಗಳಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿ ಹಳ್ಳಿಗಾಡಿನಲ್ಲಿ ಇರತಕ್ಕಂಥ ಬಡವರಿಗೆ ಆಸ್ಪತ್ರೆ ಮತ್ತು ಕ್ಲಿನಿಕ್ಗಳ ಸೌಲಭ್ಯ ಇಲ್ಲದಂಥ ಒಂದು ಪ್ಲೇಸ್ಗಳಲ್ಲಿ ಹೆಲ್ತ್ ಕ್ಯಾಂಪ್ ಮಾಡಿ ಅವರಿಗೆ ಆರೋಗ್ಯ ಶಿಬಿರವನ್ನು ಏರ್ಪಡಿಸಬೇಕು ಅಂತ ಒಂದು ಭರವಸೆ ಕೊಟ್ಟಿದ್ದು. ಆ ಭರವಸೆಯಿಂದ ಭರವಸೆ ಪ್ರಕಾರ ಇವತ್ತು ವಾರ್ಡ್ ಸೊಸೈಟಿಯಲ್ಲಿ ನಗರಗರಿ ಹುಬ್ಬಳ್ಳಿ ವಾರ್ಡ್ ಸೊಸೈಟಿಯಲ್ಲಿ ಇವತ್ತು ಹೆಲ್ತ್ ಕ್ಯಾಂಪನ್ನು ಆಯೋಜನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲರೂ ಹೋಬಳಿ ಪೂರ್ತಿ ಹೋಬಳಿ ಮಾಡ್ತಾರೆ ಇದು ಕಾರ್ಯಕ್ರಮ. ಹೋಬಳಿಯಿಂದ ಸಾವಿರಾರು ಜನ ಇವತ್ತು ಬಂದು ಹೆಲ್ತ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ಅವರು ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅದರಲ್ಲಿ ಯಾರಾದರೂ ಅವಶ್ಯಕತೆ ಇದ್ದು ಕಾಯಿಲೆ ಉಲ್ಬಣ ಆಗಿರುವಂಥವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಉಚಿತವಾಗಿ ಅವ್ರಿಗೆ ಏನು ಬೇಕು ಸೌಲಭ್ಯಗಳನ್ನು ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆಲ್ಲ ಸೌಲಭ್ಯವನ್ನು ಕೊಟ್ಟು ಅವರ ರೋಗ ನಿವಾರಣೆಗೆ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ. ಆರೋಗ್ಯವನ್ನೇ ಭಾಗ್ಯ ಅನ್ನೋ ಒಂದು ಮಾತಿದೆ. ಎಂಥ ಶ್ರೀಮಂತರಾದರೂ ಕೂಡ ಆರೋಗ್ಯ ಇಲ್ಲದೆ ಹೋದರೆ ಯಾವುದೇ ಸುಖ ಶಾಂತಿ ನೆಮ್ಮದಿ ಇರಬೇಕು ಅಂದರೆ ಫಸ್ಟ್ ಆರೋಗ್ಯ ಇರಬೇಕು ಐಶ್ವರ್ಯಕ್ಕಿಂತ ಅಂತ ಆ ಒಂದು ಸಿದ್ಧಾಂತದ ಪ್ರಕಾರ ನಮ್ಮ ಬಡವರಿಗೂ ಕೂಡ ಒಳ್ಳೆ ಹೆಲ್ತ್ ಸೌಲಭ್ಯ ಸಿಗಲಿ, ಅವರ ಆರೋಗ್ಯ ಚೆನ್ನಾಗಿರಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀನಿ. ಸರ್, ಏನೇನು ಬಂದಿದೆ ಸರ್ ಇಲ್ಲಿಗೆ ಆರೋಗ್ಯ ಟೀಮು? ಆರೋಗ್ಯ ಟೀಮ್ ಚರ್ಮಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರು, ಕಣ್ಣಿಗೆ ಸಂಬಂಧಪಟ್ಟಂಥ ಡಾಕ್ಟ್ರು, ಹೃದಯಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರು, ಆರ್ಥೋ ಸಂಬಂಧಪಟ್ಟಂಥ ಡಾಕ್ಟ್ರು, ಮಕ್ಕಳಿಗೆ ಸಂಬಂಧಪಟ್ಟಂಥ ಡಾಕ್ಟ್ರು, ಈ ಎಲ್ಲ ವಿಭಾಗಗಳಿಂದಲೂ ಕೂಡ ಡಾಕ್ಟರ್ನ ಕರೆಸಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಈ ರೀತಿ ಆರೋಗ್ಯ ಶಿಬಿರ ಇಲ್ಲಿ ಮಾತ್ರ ಮಾಡ್ತೀರ, ತಾಲೂಕು ಪೂರ್ತಿ ಮಾಡ್ತೀರ ಸರ್? ಇದು ಇದಾದ್ಮೇಲೆ ಫಸ್ಟು ಹೋಬಳಿ ಮಟ್ಟದಲ್ಲಿ ನಗರಗರೆ ಹೋಬಳಿ ತಗೊಂಡಿದ್ದೀವಿ. ಅನಂತರ ಬೇರೆ ಹೋಬಳಿಗಳನ್ನು ಕೂಡ ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸ್ತೀವಿ. ಆರೋಗ್ಯ ಶಿಬಿರದಲ್ಲಿ ಕೋಚಿಮಲ್ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ನಿರ್ದೇಶಕರಾದ ಕೆ ಕಾಂತರಾಜ್, ನಗರಸಭೆ ಮಾಜಿ ಅಧ್ಯಕ್ಷ ಎಂ ನರಸಿಂಹಮೂರ್ತಿ, ಕೆಎಚ್ಪಿ ಫೌಂಡೇಶನ್ ವ್ಯವಸ್ಥಾಪಕರಾದ ಶ್ರೀನಿವಾಸಗೌಡ, ಗೋಪಾಲಗೌಡ ಮತ್ತಿತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮುಕ್ ಟಿವಿ, ಗೌರಿಬಿದನೂರು. ಸಂಸದ ಮುನಿಸ್ವಾಮಿ ಅವರೇ, ನೀವು ಅಂಬೇಡ್ಕರ್ ನೀಡಿದ ಭಿಕ್ಷೆಯಿಂದ ನೀವು ಸಂಸದರಾಗಿದ್ದೀರಿ. ಕನಿಷ್ಠ ಅಂಬೇಡ್ಕರ್ ಜಯಂತಿ ಎಂದು ಅವರ ಬಗ್ಗೆ ಹಾಗೂ ಅಂಬೇಡ್ಕರ್ ಏನು ಮಾಡಿದ್ದಾರೆ, ಇಡೀ ವಿಶ್ವಕ್ಕೆ ಅವರ ಕೊಡುಗೆ ಏನು ಎಂಬುದರ ಬಗ್ಗೆ ಒಂದೇ ಒಂದು ಒಳ್ಳೆಯ ಮಾತನಾಡಲಿಲ್ಲ. ಇದು ನಮ್ಮ ದೇಶದ ದುರಂತ ಎಂದು ಹಿರಿಯ ದಲಿತ ಮುಖಂಡರಾದ ಸಿಎಂ ಮುನಿಯಪ್ಪನವರು ಕೋಲಾರದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು. ಅವರು ತಾಲೂಕಿನ ತೋರದೇವಂಡಹಳ್ಳಿಯಲ್ಲಿ ಮಹಾನಾಯಕ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 131ನೇ ಜಯಂತಿ ಹಾಗೂ 115ನೇ ಬಾಬು ಜಗಜ್ಜೀವನರಾಮ್ರವರ ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ, ನಾವು ಅಂಬೇಡ್ಕರ್ ಅವರನ್ನು ಬೆಳ್ಳಿ ರಥಗಳಲ್ಲಿ, ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡುವುದರಿಂದ ಅಂಬೇಡ್ಕರ್ ಅವರಿಗೆ ನ್ಯಾಯ ಸಿಕ್ಕಂತಾಗುವುದಿಲ್ಲ. ಅವರು ಎಂದಿಗೂ ಆಡಂಬರದ ಜೀವನವನ್ನು ಅಪೇಕ್ಷಾ ಪಟ್ಟಿರಲಿಲ್ಲ. ಅಂಬೇಡ್ಕರ್ ವ್ಯಕ್ತಿ ಪೂಜೆಯನ್ನು ಬಯಸಿರಲಿಲ್ಲ. ಅವರು ಏನು ಹೇಳಿದ್ದಾರೆ ಅದನ್ನು ಮನೆ ಮನೆಗೆ ತಲುಪಿಸುವ ಕೆಲಸವಾಗಬೇಕಿದೆ. ಈ ನಿಟ್ಟಿನಲ್ಲಿ ತೋರದೇವಂಡನಹಳ್ಳಿಯಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ ಎಂದು ಹರ್ಷಿಸಿದರು. ಇವತ್ತು ಯಾವುದೇ ಕ್ಷೇತ್ರದಲ್ಲಿ, ಅದು ಕೋಲಾರ ಇರ್ಬೋದು, ಮುಳಬಾಗಲು ಇರೋದು, ಬಂಗಾರಪೇಟೆ ಇರ್ಬೋದು, ಕೆಜಿಎಫ್ ಇರ್ಬೋದು, ಶ್ರೀನಿವಾಸಪುರ ಇರ್ಬೋದು, ಗೌರಿಬಿದನೂರು, ಯಾವುದೇ ಕ್ಷೇತ್ರದಲ್ಲಿ 50,000ಕ್ಕಿಂತ ಕಡಿಮೆ ದಲಿತರು ಇಲ್ಲ. ಎಲ್ಲರೂ ಕೂಡ 50,000 ಮೇಲೆ ಎಸ್ಸಿ ಎಸ್ಟಿಗಳಿದ್ದಾರೆ. ಇವರೆಲ್ಲರಿಗೂ ಓಟದ ಶಕ್ತಿ ಇದೆ. ಅಂಬೇಡ್ಕರ್ ಅವರು ಓಟ್ಗು ಕೊಡಸವಾಗಿ ಏನಿತ್ತು ಅಂತಂದ್ರೆ, ಯಾರಿಗೆ ಜಮೀನಿದ್ರೆ, ಯಾರು ಓದಿದ್ರೆ ಅವ್ರಿಗೆ ಮಾತ್ರ ಓಟಿನ ಶಕ್ತಿ, ಓಟ್ ಕೊಡೋ ಅಂತ ಇದಿತ್ತು ಹಿಂದೆ ಭಾರತದಲ್ಲಿ ಹಕ್ಕು, ಓಟಿನ ಹಕ್ಕು. ಯಾರಿಗೆ ಜಮೀನಿದ್ರೆ ಅವ್ರಿಗೆ ಮಾತ್ರ ಓಟಿನ ಹಕ್ಕಿತ್ತು, ಯಾರಿಗೆ ಜಮೀನಿಲ್ಲ ಅವ್ರಿಗೆ ಓಟ್ ನಕ್ಕಿರ್ಲಿಲ್ಲ. ಅಂಬೇಡ್ಕರ್ ಇವತ್ತು ರಾಷ್ಟ್ರಪತಿಗೂ ಒಂದು ಓಟ್ ಕೊಟ್ಟಿದ್ದಾರೆ, ಇಲ್ಲಿ ಕೂಲಿ ಮಾಡೋ ಇವ್ರಿಗೂ ಒಂದೇ ಓಟ್ ಕೊಟ್ಟಿದ್ದಾರೆ, ಇಲ್ಲಿ ಗಿರಿಜಾ ನ್ಯಾಯ ಪಂಚಾಯತಿ ಇದಕ್ಕೆ ಗ್ರಾಮ ಪಂಚಾಯತಿ ಗಿರಿಜಾಗೂ ಒಂದೇ ಓಟ್. 1975 1980 ವೇಳೆಗೆ ಕರ್ನಾಟಕ ಶಕ್ತಿ ಕೇಂದ್ರ ವಿಧಾನಸೌಧದ ಎದುರು 100,000 ಜನ ಅಂಬೇಡ್ಕರ್ ಜಯಂತಿ ಆಚರಣೆಯಾಯಿತು. ಇಡೀ ಸರ್ಕಾರಗಳು ಜನ ಸಮೂಹವನ್ನು ಕಂಡು ದಂಗಾಗಿ, ಅಂಬೇಡ್ಕರ್ ಒಂದು ಶಕ್ತಿ, ಅಂಬೇಡ್ಕರ್ ಮಹತ್ತಕ್ಕೂ ತಂದುಕೊಟ್ಟವರು ಎಂಬ ಕಾರಣಕ್ಕೆ ಇವತ್ತು ಎಲ್ಲ ಸರ್ಕಾರಗಳು ನಾಟಕೀಯವಾಗಿ ಅಂಬೇಡ್ಕರ್ ಜಯಂತಿಯನ್ನ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಒಂದು
ಇದು ಬಹಳ ಪವಿತ್ರವಾದ ಓಟು. ಈ ಓಟ್ನ ಕರೆಕ್ಟ್ ಆಗಿ ಬಳಸಿದ್ರೆ ಎಲ್ಲ ನಿಮ್ಮ ಮನೆ ಬಾಗಿಲುಗಳಲ್ಲಿ ನಾಯಕರುಗಳೆಲ್ಲ ಇರ್ತಾರೆ. ನೀವೆಲ್ಲ ಸಂಘಟಿತವಾಗಿ ಯಾರು ನಮ್ಮ ಪರವಾಗಿ ಧ್ವನಿ ಎತ್ತಾನೆ, ಯಾರು ನಮ್ಮ ಪರವಾಗಿ ಮಾತಾಡ್ತಾರೆ, ನಮ್ಮ ಪರವಾಗಿ ನಮ್ಮ ವಿರುದ್ಧವಾಗಿ ಯಾರು ಕೆಲಸ ಮಾಡ್ತಾರೆ ಅನ್ನೋದನ್ನ ನೀವು 5 ವರ್ಷಗಳ ಕಾಲ ಗಮನಿಸಬೇಕು. ನಿಮಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೋಬೇಕು, ಆಗ ಮಾತ್ರ ನಮಗೆ ಬೇಕಾದ ನಾಯಕ ಬರ್ತಾನೆ. ಅಂಬೇಡ್ಕರ್ ಬಹಳ ಇದನ್ನ ಹೇಳಿದ್ದು, ಅವರು ಮೀಸಲಾತಿ ಕೊಟ್ರೆ ಇದರಿಂದ ಓದಿದಂತ ಜನ ನಮ್ಮ ಜನಾಂಗನ ಮುಂದಕ್ಕೆ ತೀರ್ಕೊಂಡು ಹೋಗ್ತಾರೆ, ನಮ್ಮ ಜನಾಂಗನ ಕಾಪಾಡ್ತಾರೆ ಅಂತ ಅವರು ಬಹಳ ಸಂತೋಷ ಪಟ್ರು. ಅದೇ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿಯಿಂದ ಬಂದಂತ MLAಗಳು MPಗಳು IAS IPS ಆಫೀಸರ್ಗಳು ತಮ್ಮ ಹೆಂಡತಿ ಮಕ್ಕಳನ್ನ ತಮ್ಮ ಮನೇನ ಕನಿಷ್ಠ ಅವರ ಅಣ್ಣ ತಮ್ಮದನ್ನು ಕೂಡ ನೋಡದಂತ ಸ್ಥಿತಿನಲ್ಲಿ ಬಂದಿದ್ದಾರೆ. ಇನ್ನು ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಕರ್ನಾಟಕ ದಲಿತ ಸಮಾಜ ಸೇನೆಯ ರಾಜ್ಯಾಧ್ಯಕ್ಷ ಸೂಲಿಕುಂಟೆ ಆನಂದ್ ಮಾತನಾಡಿ, ಅಂಬೇಡ್ಕರ್ ಅವರು ಪ್ರತಿ ದಲಿತ ಮನೆಗಳಿಗೆ ತಲುಪಿದ್ದಾರೆ, ಆದರೆ ದುರಾದೃಷ್ಟ ಎಂದರೆ ಅವರ ಮನೆಗಳಲ್ಲಿ ತಲುಪಿಲ್ಲ. ನಾವು ಅಂಬೇಡ್ಕರ್ ಅವರನ್ನು ಬೆಳ್ಳಿ ರಥಗಳಲ್ಲಿ ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡುವುದಲ್ಲ, ಅವರ ವಿಚಾರಧಾರೆಗಳನ್ನ ಸಿದ್ಧಾಂತಗಳನ್ನ ಪ್ರತಿಯೊಬ್ಬ ದಲಿತರು ಅಳವಡಿಸಿಕೊಂಡಾಗ ಮಾತ್ರ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಿದಂತಾಗುತ್ತದೆ ಎಂದರು. ಅವ್ರು ಹಿಂದೆ ಹೋಗಿದ್ದಿದ್ರೆ ಈ ಜಿಲ್ಲೆಯಲ್ಲಿ ನಾವು ಇಂಥ ಒಂದು ವೇದಿಕೆಯಲ್ಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಒಂದು ಗಣ್ಯ ವ್ಯಕ್ತಿಗಳು ನಮ್ಮ ಮಧ್ಯೆ ಕುಳಿತಿರ್ತಕ್ಕಂಥದ್ದು CM ಮುನಿಯಪ್ಪನವರೇ ಹಾಗೂ ಇನ್ನೊಬ್ಬ ಸಹೋದರ ವಕ್ಲೇರಿ ರಾಜಪ್ಪ ಅವರೇ ಹಾಗೂ ಮತ್ತೊಬ್ಬ ಸಹೋದರ ಅಂಬರೀಶ್ ಅವರೇ ನನ್ನ ಸಹೋದರ ಸಂದೇಶ್ ಅವರೇ ಹಾಗೂ ಭೈರಪ್ಪ ಅವರ ವೇದಿಕೆಯಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಮಿತ್ರರೇ, ಆತ್ಮೀಯ ಪತ್ರಕರ್ತರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯನ್ನು, ಬಾಬು ಜಗಜೀವನ್ ರಾವ್ ಅವರ ಒಂದು ಜಯಂತಿಯನ್ನು ಈ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ಸರಳವಾಗಿ ಆಚರಣೆ ಮಾಡ್ತಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿದೆ ಇವತ್ತಿನ ದಿನ. ಯಾಕಂದರೆ ನಮ್ಮ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿ ದಲಿತರ ಮನೆಯಲ್ಲೂ ತಲುಪಿದ್ದಾರೆ. ಇವತ್ತು ಪ್ರತಿಯೊಂದು ದಲಿತರ ಮನೆಯಲ್ಲಿ ತಲುಪಿದ್ದಾರೆ. ಆದರೆ ದುರದೃಷ್ಟಕರ ಅಂದರೆ ದಲಿತರ ಮನಸ್ಸುಗಳಲ್ಲಿ ತಲುಪಿಲ್ಲ. ಇವತ್ತಿನ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಕನಸು ಏನಿತ್ತು ಆ ಕನಸನ್ನು ಈಡೇರಿಸ್ತಾ ಇಲ್ಲ ಇವತ್ತಿನ ದಿನ ನಮ್ಮ ದಲಿತರು. ಇನ್ನು ಪೊಲೀಸ್ ಕೃಷ್ಣಪ್ಪನವರು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ವಿಜೇತ ಚನ್ನಘಟ್ಟ ಕೃಷ್ಣಮೂರ್ತಿರವರಿಂದ ಭೀಮ ಗೀತೆಗಳ ಗಾಯನವಾಯಿತು. ವೇದಿಕೆಯಲ್ಲಿ ತೋರ ದೇವಂಡಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೂರ್ಣಿಮಾ, ಉಪಾಧ್ಯಕ್ಷ ವೆಂಕಟಾಚಲಗೌಡ, ನಗರಸಭಾ ಸದಸ್ಯ ಅಂಬರೀಶ್, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮುನಿ ವೆಂಕಟಪ್ಪ, ಕಾಂಗ್ರೆಸ್ ಮುಖಂಡ ನಾಗರಾಜ್ ಗೌಡ ಮತ್ತಿತರರು ಹಾಜರಿದ್ದರು. ಲಕ್ಷ್ಮೀಪತಿ, ಅಮೋಕ್ ಟಿವಿ, ಕೋಲಾರ. ಅದೊಂದು ರಂಗು ರಂಗಿನ ವೇದಿಕೆ, ಬಣ್ಣ ಬಣ್ಣದ ಚಿತ್ತಾರ. ಅಲ್ಲಿ ನೆರೆದಿದ್ದ ಯುವಕ ಯುವತಿಯರು ದೇಶಿ ವಿದೇಶಿ ಹಾಡುಗಳಿಗೆ ಫುಲ್ ಸ್ಟೆಪ್ಸ್. ಇವೆಲ್ಲ ನೋಡಿದ ಪ್ರೇಕ್ಷಕರಂತೂ ಫುಲ್ ಫಿದಾ. ಎಲ್ಲಿ ಅಂತೀರಾ, ನೀವೇ ನೋಡಿ. ಹೀಗೆ ರಂಗುರಂಗಿನ ದೇಶಿ ಹಾಗೂ ವಿದೇಶಿ ಉಡುಗೆ ತೊಟ್ಟ ನೇರಿಯರು, ಬಗೆ ಬಗೆ ಉಡುಪುಗಳಲ್ಲಿ ಕಂಗೊಳಿಸುತ್ತಾ ಕ್ಯಾಟ್ ವಾಕ್ ಮಾಡ್ತಿರೋ ಹುಡುಗರು, ಆಗಾಗ ಡ್ಯಾನ್ಸ್, ಹಿಂಬದಿಯಲ್ಲಿ ಮಸ್ತ್ ಸಾಂಗ್ಸ್ ಹಾಗೂ KK ಶಿಲೆ, ಇದೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ನಗರದ ನೆಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಆಯೋಜಿಸಿದ್ದ ಫ್ಯಾಷನ್ ಶೋನಲ್ಲಿ. ಹೌದು, ನಗರದ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ನೆಕ್ಕಿ ಡ್ಯಾನ್ಸ್ ಸ್ಟುಡಿಯೋ ವತಿಯಿಂದ ಫ್ಯಾಷನ್ ಶೋ ಆಯೋಜನೆ ಮಾಡಲಾಗಿತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ಯುವಕ ಯುವತಿಯರವರೆಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವಕಾಶ ನೀಡಲಾಗಿತ್ತು. ನಮಸ್ತೆ, ನನ್ನ ಹೆಸರು ನಂದಿನಿ ಅಂತ. ನನ್ನ ಮಗಳಿಗೆ ಇದೇ ಫಸ್ಟು ನಾನು ವಿಂಗ್ಸ್ ಫ್ಯಾಷನ್ ಈವೆಂಟ್ ಕಡೆಯಿಂದ ಇದು ಕಲಿಸಿರೋದು. ನನಗೇನು ಖುಷಿ ಆಯಿತು ಅಂತಂದರೆ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು 45 ಇಯರ್ಸ್ವರೆಗೂ ಫ್ಯಾಷನ್ ಶೋ ಇದು ಮಾಡಿದ್ರು. ತುಂಬಾ ಇಷ್ಟ ಆಯಿತು ನನಗೆ. ಫಸ್ಟ್ ಟೈಮ್ ನನ್ನ ಮಗಳನ್ನ ಇಲ್ಲಿ ಕಲಿಸಿರೋದು. ಯಾಕೆ ಅಂತಂದರೆ ಈ ಚಿಕ್ಕಬಳ್ಳಾಪುರದಲ್ಲಿ ಇದೇ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಅದರ ಬಗ್ಗೆನೇ ಇದಿಲ್ಲ. ಬಟ್ ಅರುಂಧತಿ ಮೇಡಮ್ ಆಗಿರ್ಬೋದು ತುಂಬಾ ಇದು ಮಾಡಿದ್ರು. ಮಕ್ಕಳಿಗೆ ಒಂದು ಲೈಫ್ ಸ್ಟೈಲು, ಅವ್ರ ಪ್ರತಿಭೆನೇ ಗುರುತಿಸೋ ಒಂದು ಇದು ಸಿಗತ್ತೆ, ಒಂದು ಯಾಕೆ ಟ್ರೈ ಮಾಡಬಾರ್ದು ಅಂತ. ಸರಿ, ನಮ್ಮ ಮಕ್ಕಳೆಲ್ಲ ಇದು ಟ್ಯಾಲೆಂಟ್ ಇದೆಯಾ ಇಲ್ವಾ ಅಂತಲೂ ನಮ್ಗೆ ಗೊತ್ತಿಲ್ಲ. ಬಟ್ ಮೇಡಮ್ ಹೇಳಿದಾಗ ಯಾಕೆ ಟ್ರೈ ಮಾಡಬಾರ್ದು ಅಂತ ಒಂದು ಅನಿಸ್ತು. ಬಟ್ ಇಲ್ಲಿ ಬಂದ ಮೇಲೆ ಒಂದು ಚಿಕ್ಕ ಮಗು ಹತ್ರದಿಂದ ಏಜ್ ಆಗಿರೋರು 45 ಇಯರ್ಸ್ ಇರೋರು ನೋಡಿದಾಗ ತುಂಬಾ ಖುಷಿ ಆಯಿತು. ಅಂದರೆ ಅವರು ಚಿಕ್ಕ ವಯಸ್ಸಲ್ಲಾಗಿರ್ಬೋದು,
ಎಲ್ಲರಿಗೂ ಒಂದು ಆಪರ್ಚುನಿಟಿ ಅಂತ ಸಿಕ್ಕಿದಾಗ ತುಂಬಾನೇ ಖುಷಿ ಆಯಿತು ನನಗೆ. ಇದರಲ್ಲಿ ನನ್ನ ಇಬ್ಬರು ಮಕ್ಕಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ, ನನಗೆ ತುಂಬಾನೇ ಖುಷಿ ಆಗುತ್ತೆ. ಅದಕ್ಕೆ ಅರುಂಧತಿ ಮೇಡಮ್ಗೆ ಈ ಟೀಮ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ತೀರ್ಪುಗಾರರಾಗಿ ವಿಂಗ್ಸ್ ಆಫ್ ಫ್ಯಾಷನ್ ಸಿಇಒ ಅರುಂಧತಿ ಲಾಲ ಹಾಗೂ ಡಾಕ್ಟರ್ ದಿವ್ಯಾ ಜ್ಯೋತಿ ಭಾಗವಹಿಸಿದ್ರು. ಒಟ್ಟು 50ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ದ ಈ ಸ್ಪರ್ಧೆಯಲ್ಲಿ ಹೆಣ್ಣು ಮಕ್ಕಳ ಸಮಸ್ಯೆ ಬಿಂಬಿಸುವಂತಹ ಘಟನಾವಳಿಗಳ ಬಗ್ಗೆಯೂ ಬೆಳಕು ಚೆಲ್ಲಲಾಯಿತು. ಫ್ಯಾಷನ್ ಶೋ ಎಂದರೆ ಈ ಕಾರ್ಯಕ್ರಮ ಅದಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಉತ್ತಮ ಕಾರ್ಯಕ್ರಮ, ಲಿಂಗ ಸಮಾನತೆ, ಮಹಿಳಾ ಸ್ವಾತಂತ್ರ್ಯವಾದಂತಹ ವಿಚಾರಗಳ ಪ್ರಹಸನದ ಮೂಲಕ ಗಮನ ಸೆಳೆಯಿತು. ಜೊತೆಗೆ ಸ್ಪರ್ಧಿಗಳು ಒಬ್ಬರಿಗಿಂತ ಒಬ್ಬರು ಸಾಕಷ್ಟು ವಿಭಿನ್ನ ಎನ್ನುವಂತೆ ಡ್ಯಾನ್ಸ್ ಮಾಡುವ ಮೂಲಕ ಗಮನ ಸೆಳೆದರು. ಜನತೆಯನ್ನು ಗುರಿಯಾಗಿಟ್ಟುಕೊಂಡು ಆಯೋಜಿಸಿದ್ದ ಈ ಕಾರ್ಯಕ್ರಮ ಮನೋಹರವಾಗಿತ್ತು. ಹಲವಾರು ಕಾಲೇಜಿನ ವಿದ್ಯಾರ್ಥಿಗಳ ಪ್ರತಿಭೆ ಅನಾವರಣಕ್ಕೂ ವೇದಿಕೆಯಾಗಿತ್ತು. ನಮಸ್ತೆ, ನಾನು ಮಿಸ್ ಅರುಂಧತಿ. ಸೊ ಇವತ್ತು ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ ಚಿಕ್ಕಬಳ್ಳಾಪುರದಲ್ಲಿ ಆಡಿಷನ್ಸ್ ನಡೆಯಿತು. ಥ್ಯಾಂಕ್ಸ್ ಟು ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋ. ಆ್ಯಂಡ್ ಇಲ್ಲಿ ಇವಾಗ ಕಿಡ್ಸ್ ಚಿಕ್ಕ ಮಕ್ಕಳಿಗೆ ಆಡಿಷನ್ಸ್ನ ಮಾಡ್ಕೊಂಡಿದ್ದೀವಿ. ಯಾರಾದರೂ ಚಿಕ್ಕಬಳ್ಳಾಪುರದಲ್ಲಿ ಇಂಟ್ರೆಸ್ಟ್ ಇರೋ, ಏನಾದರೂ ಇಂಟ್ರೆಸ್ಟ್ ಇದೆ, ಸೊ ನಿಕ್ಕಿ ಡ್ಯಾನ್ಸ್ ಸ್ಟುಡಿಯೋದಲ್ಲಿ ಬಂದು ಕೇಳ್ಬೋದು, ಅಥವಾ ನಾವು ಪೋಸ್ಟನ್ನು ನಾವು ಡಿಸ್ಕ್ಲೋಸ್ ಮಾಡ್ತೀವಿ. ಸೊ ಅದನ್ನು ನೋಡ್ಕೊಂಡು ನೀವು ಬರ್ಬೋದು. ಥ್ಯಾಂಕ್ ಯು ಸೋ ಮಚ್. ಒಟ್ಟಿನಲ್ಲಿ ಮನರಂಜನೆಯ ಜೊತೆಗೆ ಯುವಕ ಯುವತಿಯರ ಪ್ರಾತ್ಯಕ್ಷಿತೆ ಬಗ್ಗೆಯೂ ಚೆನ್ನಾಗಿ ತಿಳಿಸಿಕೊಟ್ಟ ಈ ಕಾರ್ಯಕ್ರಮ ಅವರ ಜವಾಬ್ದಾರಿ ನೆನಪಿಸುವಲ್ಲಿಯೂ ಸೂಕ್ತವಾಯಿತು ಎಂದರೆ ಅತಿಶಯೋಕ್ತಿ ಆಗಲಾರದು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.